2008ಕ್ಕೆ ನನ್ನ ಆರೋಗ್ಯ ತುಂಬ ಕೆಟ್ಟಿತ್ತು. ಆಗ ವೈದ್ಯರು ಹೇಳಿದರು ನೀವು ರೆಸ್ಟ್ ತಗೊಳ್ಳೇಬೇಕೀಗ, ಇನ್ನೂ ಅದಕ್ಕೆ ತಗೊಳ್ಳಿಕ್ಕೆ ಆಗ್ತಾಯಿಲ್ಲ ಅಂತ ಹೇಳಿದ ಮೇಲೆ 2008ನಲ್ಲಿ ನಾನು ಸ್ವಲ್ಪ ಇದು ತಗೊಂಡು ಹಿಮಾಚಲ ಪ್ರದೇಶಕ್ಕೆ ಹೋಗಿ 2-3 ವರ್ಷ ಅಲ್ಲಿ ಹೆಚ್ಚಿನ ಅಂಶದಲ್ಲಿ ಎಂತ ಆಗ್ತಿರುತ್ತಂತ ನಿಮಗೆ, ಇಡೀ ನೀರನ್ನು ಸೀದ ಹೋಗಿ ಅರಬ್ಬಿ ಸಮುದ್ರಕ್ಕೆ ಬಿಡ್ತಾರೆ. ಅರಬ್ಬಿ ಸಮುದ್ರಕ್ಕೆ ಬಿಟ್ಟರೆ ಈಗ ಅಂದರೆ ಆ ಕಾಲದಲ್ಲಿ 800 ಕೋಟಿ ರೂಪಾಯಿ ಎಕ್ಸ್ಪೋರ್ಟ್ ಆಗ್ತಿತ್ತು ಮಂಗಳೂರಿನಿಂದ ಮತ್ತು ಕಾರವಾರದಿಂದ ಮೀನುಗಳು. ಅದಕ್ಕೆ ಭಾಳ ಮಾರ್ಕೆಟ್ ಯುರೋಪ್ ಕಂಟ್ರಿಗಳಲ್ಲಿ. ಆವಾಗ ಅದಕ್ಕೆ ಧಕ್ಕೆ ಬರಬಾರ್ದು, ಅದಕ್ಕೆ ಯಾರು ಎಂಥದ್ದು ಫೈನಾನ್ಸ್ ಮಾಡಿಲ್ಲ, ಯಾರು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ, ಅದು ತನ್ನಷ್ಟಕ್ಕೆ ಪ್ರಕೃತಿ ಕೊಟ್ಟ ಕೊಡುಗೆ, ಅದನ್ನು ನೀವು ಹಾಳು ಮಾಡಬಾರ್ದು. ಆಸ್ಕರ್ ಫರ್ನಾಂಡಿಸ್ ನನಗೆ ಹೇಳಿದರು ನೀವು ಎಂಥದ್ದು ಜನರಿಗೆ ಆಚೀಚೆ ಹೋಗಲಿಕ್ಕೆ ನಾವು ರೈಲ್ ಮಾಡಿದ್ದ, ನಾವು ಮಾಡಿದ್ದೆ ಇಂಡಸ್ಟ್ರಿಗೋಸ್ಕರವಾಗಿ. ಜಾಗವು ತುಂಬ ಕಡಿಮೆ ಸಿಗ್ತಿತ್ತು ಆ ಕಾಲದಲ್ಲಿ. ಹೌದು, ಎಲ್ಲ ಇಂಡಸ್ಟ್ರೀಸ್ ಬರೋದು ಇಲ್ಲಿ ಜಾಗ ತೆಗೆದುಕೊಳ್ಳೋದು. ಬಿರ್ಲಾ ಅವರು ಬಂದು ತಗೊಂಡ್ರು, ಮತ್ತು ಈಚೆಗಿಂತ ಉಷಾ ಇಸ್ಪ್ಯಾಟ್ನವರು ಬಂದು ಬ್ರಹ್ಮ ಅವರು ಇಡೀ ತಗೊಂಡ್ರು, ತೋಕೂರು ಇಡೀ ಅನ್ನೋ ಇನ್ನೊಬ್ಬರು ತಗೊಂಡ್ರು. ಹೀಗೆ 45 ಇಂಡಸ್ಟ್ರಿ, ಅದನ್ನು ನೋಡಿಯೇ ನಮಗೆ ಆಶ್ಚರ್ಯ ಆಯಿತು. ಅದೇ ಕಾಲಕ್ಕೆ ನಾನು ನನ್ನ ಡಿಗ್ರಿಯನ್ನೆಲ್ಲ ಮುಗಿಸಿಕೊಂಡು ನಾನು ಅದನ್ನು ಅಭ್ಯಾಸ ಮಾಡಲಿಕ್ಕೆ ಶುರು ಮಾಡಿದೆ. ಹೀಗಾಗಿ ಎಲ್ಲ ನೋಡಿದ್ರು 92ರಲ್ಲಿ ಇದು ಪ್ರಾರಂಭ ಆದ ಕೂಡಲೇ ಇನ್ನೊಂದು ದೊಡ್ಡ ದುರಂತ ಆಯಿತು ನಮ್ಮಲ್ಲಿ, ಪರಿಸರ ಆಂದೋಲನ ಪ್ರಾರಂಭ ಆಯಿತು. ಅದೊಂದು ದುರಂತವೇ, ಯಾಕಂದರೆ ಯಾರಿಗೂ ಗೊತ್ತಿಲ್ಲದೆ 45 ಮೇಜರ್ ಇಂಡಸ್ಟ್ರೀಸನ್ನು ಅವರು ಇಂಟ್ರೊಡ್ಯೂಸ್ ಮಾಡಿದರು. ನಮಸ್ತೆ, ಬಿ ಗಣಪತಿ ಚಾನೆಲ್ಗೆ ಸ್ವಾಗತ. ಬಳಕೆದಾರರ ಭಗೀರಥ ಡಾಕ್ಟರ್ ರವೀಂದ್ರನಾಥ್ ಶಾನ್ಭಾಗ್ ಕಥೆ ಕಥಾನಕದ ಸರಣಿಯ 13ನೇ ಕಂತಿಗೆ ಸ್ವಾಗತ. ಪರಿಸರದ ಇಡೀಯದಾದಂಥ ಒಂದು ವಿನಾಶದ ಅಂಚು ಕರಾವಳಿ ಕರ್ನಾಟಕಕ್ಕೆ ಅಪ್ಪಳಿಸ್ತದೆ ಅಂತ ಗೊತ್ತಾದಾಗ ರವೀಂದ್ರನಾಥ್ ಶಾನ್ಭಾಗ್ರವರು ಡಾಕ್ಟರ್ ಶಿವರಾಮ್ ಕಾರಂತರ ನೇತೃತ್ವದಲ್ಲಿ ಅದರ ವಿರುದ್ಧವಾದಂಥ ಒಂದು ಚಳುವಳಕ್ಕೆ ಧುಮುಕ್ತಾರೆ. ಪರಿಸರವನ್ನು ರಕ್ಷಣೆ ಮಾಡೋದು ಹೇಗೆ, ಬರುವ ಕಾರ್ಖಾನೆಗಳ ಈ ದುರಂತವನ್ನು ತಡೆಯುವುದು ಹೇಗೆ, ಪರಿಸರ ರಕ್ಷಣೆ ಅಂದರೆ ಯಾವ ವಿಧವಾದ ರಕ್ಷಣೆ, ಹಾಗೆಯೇ ಕಾರ್ಖಾನೆಯಿಂದ ಬಿಡುವಂಥ ನೀರು ಆ ಕಾಲದಲ್ಲಿ 800 ಕೋಟಿಗೂ ಹೆಚ್ಚು ಮೀನುಗಳನ್ನು ರಫ್ತು ಮಾಡ್ತಾ ಇದ್ದಂಥ ಕೋಸ್ಟಲ್ ಕರ್ನಾಟಕ ಸಮುದ್ರ ಯಾವ ರೀತಿ ಕಲುಷಿತಗೊಳ್ಳುವ ಅಪಾಯಕ್ಕೆ ಸಿಲುಕಿತು, ಅದನ್ನು ತಡೆದ ರವೀಂದ್ರನಾಥ್ ಶಾನ್ಭಾಗ್ ಅವರ ಪರಿಸರದ ಚಳವಳದ ಇಡೀಯದಾದ ಚಿತ್ರಣ ಏನು, ಅವನ್ನೆಲ್ಲ ಅವರ ಬಾಯಲ್ಲೇ ಕೇಳೋಣ, ಬನ್ನಿ. ಸರ್, ಈಗ ನಾವು 1992 ಅಂದರೆ ಬಳಕೆದಾರರ ವೇದಿಕೆಯ ಅನುಭವದ ನೆಲೆಯಲ್ಲಿ ಮತ್ತೆ ಒಂದು ಹುಟ್ಟಿಕೊಂಡಂಥ ಮಾನವೀಯ ಒಂದು ಸಂಸ್ಥೆ ಇದು, ಮಾನವ ಹಕ್ಕುಗಳ ರಕ್ಷಣೆಯ ಹಿನ್ನೆಲೆ. ನನಗೆ ಇಲ್ಲಿ 2 ಸಂಗತಿಗಳು ಬಹಳ ಮುಖ್ಯವಾಗಿ ಬೇಕು. ಒಂದು, ಇದನ್ನು ಯಾಕೆ ಆರಂಭಿಸಿದ್ರಿ ಅಂತ. ಒಂದು, ಆರಂಭ ಮಾಡಿದ ಮೇಲೆ ಇಲ್ಲಿ ಯಾವ ತಾತ್ವಿಕ ಹಿನ್ನೆಲೆ ಅಥವಾ ತತ್ವದ ಹಿನ್ನೆಲೆ ಅಥವಾ ಇಲ್ಲಿ ಯಾವುದು ರೀತಿಯ ನಿಮ್ಮ ಒಂದು ದಾರಿಯಲ್ಲಿ ನೀವು ಹೊರಟ್ರಿ ಅಂತ. ಒಂದು, ಇದರ ನೆಲೆಯಲ್ಲಿ ನನಗೆ ಬಹಳ ಮುಖ್ಯವಾಗಿ ನಾನು ಕಾಯ್ತಾ ಇರುವಂಥದ್ದು, ಇಲ್ಲಿ ನೀವು ಬಗೆಹರಿಸಿದಂಥ ಅತ್ಯಂತ ಹೃದಯ ಮತ್ತು ಮನಸ್ಸನ್ನು ಕಲಕುವಂಥ ಕಥೆಗಳು, ಅದು ನನ್ನ ಬಹಳ ಮುಖ್ಯವಾದಂಥದ್ದು. ಮಾತಾಡಿ ಸರ್. ಈಗ ನೋಡಿ, ಈ 12 ವರ್ಷಗಳ ಬಳಕೆದಾರರ ಆಂದೋಲನದಲ್ಲಿ ನಾವು ಮುಖ್ಯವಾಗಿ ಮಾಡಿದ್ದು 3. ಒಂದು, ಮೆಥಡಾಲಜಿ, ಕಾರ್ಯವಿಧಾನ. ಆ ಕಾರ್ಯವಿಧಾನ ಬಳಕೆದಾರ ಆಂದೋಲನಕ್ಕೆ ಬೇರೆ ಇಲ್ಲ, ಇದಕ್ಕೆ ಬೇರೆ ಇಲ್ಲ, ಕಾರ್ಯವಿಧಾನ ಒಂದೇ. ಒಂದನೇದು, ನಾವು ಏನೂ ಮಾಡಲಿಕ್ಕಿಲ್ಲ, ನಾವು ಉಳಿದವರನ್ನು ಯಾರು ಸಮಸ್ಯೆಯನ್ನು ಹಿಡ್ಕೊಂಡು ಬರ್ತಾ ಇದ್ದಾರೆ ನೋಡಿ, ಅವರನ್ನು ಎಂಪವರ್ ಮಾಡೋದು. ಅವರಿಗೆ ಕಾನೂನು ಜ್ಞಾನ ಕೊಡೋದು ಅಥವಾ ಅವರಿಗೆ ಯಾವ ರೀತಿಯಲ್ಲಿ ಮಾಡಿದ್ರೆ ಸಕ್ಸಸ್ ಆಗ್ತದೆ ಅಂತ ಕೊಡೋದು, ಅದೆಲ್ಲ ಮಾಡುವಾಗ ಎಂಪವರಿಂಗ್ ಹೇಳ್ತಾರೆ ನಾವು. ಮತ್ತು ಒಂಥರ ಆತ್ಮಸ್ಥೈರ್ಯ, ಅದೇ ನಿನ್ನೆ ಹಿಂದೆ ನಾನು ಇದ್ದೇನೆ ಹೌದು ಅಂತದ್ದು. ಇಷ್ಟೆಲ್ಲ ಮಾಡಿ ಆದಮೇಲೆ ಅಲ್ಲಿಯೂ ಹಾಗೆ ಹೋರಾಟ ನಿಮ್ಮದು, ಬೆಂಬಲ ನಮ್ಮದು ಅಷ್ಟೇ. ಅದು 2 ಆದಮೇಲೆ ಅವರಿಗೆ ಒಂದು ದಾರಿ ತೋರ್ತದೆ, ಇದು ಹೀಗೆ ಮಾಡಿದ್ರೆ ಸರಿಯಾಗ್ತದೆ ಅಂತೇಳಿ.
ಹೆಜ್ಜೆ ಹೆಜ್ಜೆಗೂ ಅವರ ಹಿಂದೆ ನಿಲ್ಲುವುದು, ಅದೆಲ್ಲ ಮಾಡುವುದು ಒಂದು. ಎರಡನೇದು, ಈ ಹಂತ ಹಂತವಾಗಿ ಇದನ್ನೆಲ್ಲ ಮಾಡುವಾಗ ನಮಗೆ ಒಂದೇ ತೋರಿದೆ ಅಂತ ಗೊತ್ತು ನಿಮಗೆ, ಯಾವತ್ತು ನಾವು ಅದರ ಶ್ರೇಯಸ್ಸನ್ನು ಪಡಿಬಾರ್ದು ಅಂತ. ಶ್ರೇಯಸ್ಸನ್ನು ಅವರಿಗೆ ಕೊಡಬೇಕು ಕ್ರೆಡಿಟ್, ಅದಕ್ಕೊಂದು ಕ್ರೆಡಿಟ್ ಅಂತ ಉಂಟು ನೋಡಿ. ಅದು ತುಂಬ ಎಂತ ಹೇಳ್ತಾರೆ, ಆಸೆ ಬುರುಕತನವನ್ನು ಸಹ ತೋರಿಸ್ಬೇಕು. ಇದನ್ನು ನಾನೊಂದು ಮಾಡಿದ್ದು ಅಂತ ಹೇಳಿ ಆಗಬೇಕು ಇಂಥದ್ದೆಲ್ಲ ಉಂಟು, ಅದು ಆಗಬಾರ್ದು. ಅದು ಆದರೆ ನಿಮಗೆ ಆಂದೋಲನ ಮುಳುಗ್ತದೆ, ಆ ಸಮಸ್ಯೆ ಆ ಪರಿಹಾರಕ್ಕಷ್ಟೇ ಸೀಮಿತ ಆಗುತ್ತೆ, ಸೀಮಿತ ಅಷ್ಟೇ. ಅದು ಯಾವತ್ತೂ ನೀವು ಅದರದ್ದು ಶ್ರೇಯಸ್ಸನ್ನು ನೀವು ಪಡ್ಕೊಂಡ್ರೆ, ಶ್ರೇಯಸ್ಸನ್ನು ಅವನಿಗೆ ಕೊಟ್ಟರೆ ಅವನು ಇನ್ನೂ ಬಲವಾಗ್ತಾನೆ ಮತ್ತು ಆಂದೋಲನ ಇನ್ನೂ ಬಲವಾಗ್ತದೆ. ಈ ತತ್ವ ನೋಡಿ ಹೆಚ್ಚಿನವರು ಗಮನ ಇಡಲಿಲ್ಲ, ಗಮನ ಇಡಲಿಲ್ಲ. ಹಾಂ, ಅದು ಆಯಿತು. ಅದಕ್ಕೆ ಈಗ 12 ವರ್ಷ ನಾವು ಈಗ ಬೆಳೆಸಿಕೊಂಡು ಬಂದ ಈ ವಿಶ್ವಾಸಾರ್ಹತೆ ಉಂಟಲ್ಲ, ಕ್ರೆಡಿಬಿಲಿಟಿ, ಆ ಕ್ರೆಡಿಬಿಲಿಟಿ ಇಲ್ಲಿ ತುಂಬ ಉಪಯೋಗಕ್ಕೆ ಬಂತು. ಪೊಲೀಸ್ ಡಿಪಾರ್ಟ್ಮೆಂಟಿಗೂ ರೆವಿನ್ಯೂ ಡಿಪಾರ್ಟ್ಮೆಂಟಿಗೂ, ಅದು ಎರಡು ಇಂಪಾರ್ಟೆಂಟ್ ಇದು ಇಲಾಖೆಗಳು ನಮ್ಮ ಕರ್ನಾಟಕ ಸರ್ಕಾರದಲ್ಲಾಗಲಿ ಭಾರತದಲ್ಲಾಗಲಿ, ಅವರಿಗೆ ತುಂಬ ಪವರ್ಸ್ ಇದೆ. ಆ ಪವರ್ಸ್ನಲ್ಲಿ ಅವ್ರು ಏನು ಬೇಕಾದ್ರೂ ಮಾಡಬಹುದು. ಹೇಗೂ ಜನರಿಗೆ ಅವರ ಮೇಲೆ ಹಿಡಿತವೇ ಇಲ್ಲ, ಇಲ್ಲ. ಸೊ ಅಬ್ಸಲ್ಯೂಟ್ಲಿ ಪವರ್ಸ್ ಕರಪ್ಟ್ಸ್ ಈಸಿಲಿ. ಆಗ ಮಾಡುವಾಗ ಜವಾಬ್ದಾರಿಯುತವಾಗಿ ಕೆಲಸ ಮಾಡುವ ಸಂಸ್ಥೆ ಆಂದೋಲನ ಇರುವುದು ಬಹಳ ಅವಶ್ಯ. ನಮ್ಮ ದೇಶದ ಹೆಚ್ಚಿನ ಕಡೆಯಲ್ಲಿ ಇದು ಆಗ್ತಾ ಇಲ್ಲ. ಅವರಿಗೆ ಖುಷಿ ಬಂದಾಗ ನಮ್ಮ ಈ ಆಂದೋಲನ ವಹಿಸಬೇಕಾದ ಈ ಪಾತ್ರವನ್ನು ಪೊಲಿಟಿಷಿಯನ್ಸ್ ವಹಿಸ್ತಾ ಇದ್ದಾರೆ. ಆ ಪೊಲಿಟಿಷಿಯನ್ಸ್ ವಹಿಸುವಾಗ ಅದು ಬೇರೆ ರೂಪ ಪಡ್ಕೊಳ್ತದೆ, ಯಾಕಂದರೆ ಅವರು ಧರ್ಮಕ್ಕೆ ಮಾಡೋದಿಲ್ಲ, ಅವರಿಗೆ ಅದರದ್ದು ಅಡ್ವಾಂಟೇಜ್ ಬೇಕು, ಕ್ರೆಡಿಟ್ ಬೇಕು, ಕ್ರೆಡಿಟ್ ಬೇಕು, ಇದೆಲ್ಲ ಬರಬೇಕು. ಅದೆಲ್ಲ ಬರಬೇಕಂತಾದರೆ ಆಂದೋಲನ ಸರಿಯಾಗಿ ನಡೆಯೋದಿಲ್ಲ. ಹಾಗಾಗಿ ಅರಾಜಕತೆ, ಎಲ್ಲ ಕಡೆಯಲ್ಲಿರುವ ಅರಾಜಕತೆ ಅಷ್ಟೇ, ಅದೇ ಸೆಲ್ಫ್ ಮೋಟಿವ್. ಹಾಂ, ಆದ್ದರಿಂದ ಅಲ್ಲಿಂದ ವಿಶ್ವಾಸಾರ್ಹತೆಯನ್ನು, ನಮ್ಮ ಜ್ಞಾನವನ್ನು, ಮೆಥಡಾಲಜಿಯನ್ನು ಇದೆಲ್ಲ ಡೆವಲಪ್ಮೆಂಟ್ ಮಾಡಿಕೊಳ್ಳಿ. ಇಲ್ಲಿ ಭಾಳ ಸುಲಭವಾಯಿತು ನಮಗೆ ಕೆಲಸ ಮಾಡಲಿಕ್ಕೆ, ಏನು ಕಷ್ಟ ಆಗಲಿಲ್ಲ. ಅಷ್ಟರೊಳಗೆ ಸುಪ್ರೀಂ ಕೋರ್ಟ್ ಆಗಲಿ, ಹೈಕೋರ್ಟ್ ಆಗಲಿ ಮತ್ತು ಸ್ಥಳೀಯ ಕೋರ್ಟ್ಗಳಾಗಲಿ ನಮ್ಮ ಮೇಲೆ ಒಂದು ವಿಶ್ವಾಸ ಬರುವ ಒಂದು ಪ್ರಕ್ರಿಯೆಯನ್ನು ನಡೀತು. ಎಷ್ಟೋ ಕಡೆಯಲ್ಲಿ PI ಎಲ್ಲ ಹಾಕಿದಾಗ ಅದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, ಸಾರ್ವಜನಿಕ ಹಿತಾಸಕ್ತಿ ದಾವೆಗಳು ಹಾಕುವಾಗ ಹಲವಾರು ಮಂದಿ ನಮ್ಮ ಅದರ ಜ್ಞಾನ ಪಡ್ಕೊಳ್ಳಿಕ್ಕೆ ದೇಶದ ಎಲ್ಲ ರಾಜ್ಯಗಳಿಂದ ಬಂದರು. ಸರ್, ನೀವು ಇದು ಹಾಕುವಾಗ ಯಾವ ರೀತಿ ಮಾಡ್ತೀರಿ, ಇದು ಹೇಗೆ ಮಾಡ್ತೀರಿ, ಯಾರು ಏನು ಮಾಡ್ತೀರಿ ಅಂತ. ಅಷ್ಟಾಗುವಾಗ ದೆಹಲಿಯಲ್ಲಿರುವ ಹಲವಾರು ವಕೀಲರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರು, ನೀವು ಇನ್ನು ಮುಂದೆ ಎಂಥದ್ದೆಲ್ಲ ಮಾಡುವಾಗ ನಾವು ನಿಮ್ಮ ಜೊತೆಗಿರ್ತೇವೆ ಅಂತ. ಮೊದಲು ಬಂದವರು GK ವೆಂಕಟೇಶ ಮೂರ್ತಿ ಅಂತ ಬೆಂಗಳೂರಿನವರು. ಯಾವಾಗ 40 ವರ್ಷಗಳ ಹಿಂದೆ 82-83 ಇಸವಿಯಲ್ಲಿ ಅವರು ನನಗೆ, ನಾನು ವಕೀಲ ಈಗ ಅಭ್ಯಾಸ ಶುರು ಮಾಡ್ತಾ ಇದ್ದೇನೆ, ಪಾಸ್ ಆಗಿ ಬಂದಿದ್ದೇನೆ, LLB ಗ್ರ್ಯಾಜುಯೇಟ್, ಸರ್ ಇಂಥದ್ದು ಏನಾದರೂ ಇದ್ದರೆ ನನಗೆ ಆಸಕ್ತಿ ಇದೆ, ನೀವು ನನಗೆ ಮಾಡಬೇಕು ಅಂತ. ಅವರಿಗೆ ಏನು ಇದಿರಲಿಲ್ಲ, ಏನು ಪ್ರತಿಫಲ ಅಪೇಕ್ಷೆ ಇಲ್ಲ, ಅಲ್ಲ ಅವರಿಗೆ ಎಕ್ಸ್ಪೀರಿಯನ್ಸ್ ಇರಲಿಲ್ಲ, ಹಿನ್ನೆಲೆ ಇರಲಿಲ್ಲ, ಫ್ರೆಶ್ ಅವರು. ಪಾಸ್ಔಟ್ ಅಲ್ಲ, ಪಾಸ್ಔಟ್ ಆಗಿ ಅವರು ಬ್ಯಾಂಕಿಗೆ, ಯಾವುದೋ ಬ್ಯಾಂಕಿಗೆ, ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಎಲ್ಲೋ ಸುಭಾಷ್ಮಯ ಕೆಲಸ ಮಾಡಿದ್ದಾರೆ. ಇದಕ್ಕೆ ಫ್ರೆಶ್ ಅವರು, ಯಾರು ವಕೀಲಗಿರಿಗೆ ಅವರು ಫ್ರೆಶ್. ಆವಾಗ ನಮಗೆ ಅವ್ರದ್ದು ಎಕ್ಸ್ಪೀರಿಯನ್ಸ್ ಇಷ್ಟಂತ ಅಲ್ಲ, ಎಂಥೂಸಿಯಾಸಮ್ ಇಷ್ಟು ಬೇಕಿತ್ತು. ರೆಡಿಯಾಗಿ ನಾನು ಒಪ್ಪಿಕೊಂಡೆ. ಅದರ ನಂತರ ಎಷ್ಟು ಕೇಸ್ಗಳಲ್ಲಿ ಸಾಧಾರಣ 150-200 ಗೊತ್ತಿಲ್ಲ ನನಗೆ, ಮಾರ್ಗದರ್ಶಕರು ಏನಾದರೂ ಇದ್ದರೆ ಆ ಪಾಯಿಂಟನ್ನು ಅವರಿಗೆ ಗೊತ್ತಿದೆ ಕೂಡಲೇ ಹೇಳುವವರು, ಇಲ್ಲದಿದ್ದರೆ ಅದನ್ನು ರಿಸರ್ಚ್ ಮಾಡಿಕೊಂಡು ನಮಗೆ ಇದನ್ನು ಹೀಗೆ ಮುಂದುವರಿಸಿ. ಇಂಥ ಹಲವಾರು ಮಂದಿಗಳು ಸಿಕ್ಕಿದ್ರು, ದೆಹಲಿಯಲ್ಲಿಯೂ ಸಿಕ್ಕಿದ್ರು, ಬೆಂಗಳೂರಿನಲ್ಲಿಯೂ ಸಿಕ್ಕಿದ್ರು. ನಮ್ಮ ಕೆಲಸ ಸುಲಭ ಆಯಿತು. ಅದೇ ಕಾಲಕ್ಕೆ ನಾನು ನನ್ನ
ಡಿಗ್ರಿಯನ್ನೆಲ್ಲ ಮುಗಿಸಿಕೊಂಡು ನಾನು ಅದನ್ನು ಅಭ್ಯಾಸ ಮಾಡಲಿಕ್ಕೆ ಶುರು ಮಾಡಿದೆ. ಹೀಗಾಗಿ ಎಲ್ಲ ನೋಡಿದ್ರು 92ರಲ್ಲಿ ಇದು ಪ್ರಾರಂಭ ಆದ ಕೂಡಲೇ ಇನ್ನೊಂದು ದೊಡ್ಡ ದುರಂತ ಆಯಿತು ನಮ್ಮಲ್ಲಿ, ಪರಿಸರ ಆಂದೋಲನ ಪ್ರಾರಂಭ ಆಯಿತು. ಅದೊಂದು ದುರಂತವೇ, ಯಾಕಂದರೆ ಯಾರಿಗೂ ಗೊತ್ತಿಲ್ಲದೆ 45 ಮೇಜರ್ ಇಂಡಸ್ಟ್ರೀಸನ್ನು ಅವರು ಇಂಟ್ರೊಡ್ಯೂಸ್ ಮಾಡಿದರು, ಆಡಿಟ್ ಮಾಡಲಿಲ್ಲ. ಅದಕ್ಕೊಳಗೆ ಎಷ್ಟು ನೀರು ಬೇಕು, ಅಷ್ಟು ನೀರು ನಮ್ಮ ನದಿಗಳಲ್ಲಿ ಇದೆಯೋ ಇಲ್ಲ ಗೊತ್ತಿಲ್ಲ, ಅಷ್ಟು ಪವರ್ ನಮ್ಮ ಹತ್ರ ಇದೆಯೋ ಇಲ್ಲೋ ಅಂತ ಗೊತ್ತಿಲ್ಲ, ಅಷ್ಟು ಜಾಗ ಇದೆಯೋ ಗೊತ್ತಿಲ್ಲ, ಅದರಿಂದ ಬರುವ ಪ್ರದೂಷಣೆಗೆ ಏನು ಮಾಡಬೇಕು ಯಾವುದೂ ಗೊತ್ತಿಲ್ಲದೆ ಅದು ಆದದ್ದು ಒಂದೇ ಕಾರಣಕ್ಕಾಗಿ. ಎಂತ ಗೊತ್ತಿರೋ ನಿಮಗೆ, ಉಡುಪಿ ಮಂಗಳೂರು ಮಂಗಳೂರು ಮತ್ತು ಕನ್ಯಾಕುಮಾರಿ ಈಚೆಯಿಂದ ಮಂಗಳೂರಿಂದ ಇದಕ್ಕೆ ಕೊಂಕಣ ರೈಲ್ವೆ ಎಂಬುದನ್ನು ಒಂದು ಕಲ್ಪನೆ ಬಂದದ್ದು. ಕೊಂಕಣ ರೈಲ್ವೆ ಆಯಿತು ಅಂತ ಹೇಳಿದ ಕೂಡಲೇ ಡೆಲ್ಲಿಯಿಂದ ಕನ್ಯಾಕುಮಾರಿವರೆಗೆ ಆಯ್ತಲ್ಲ ರೈಲ್ವೆ, ಒಟ್ಟಿಗೆ ಇಂಡಸ್ಟ್ರಿಯಲೈಸೇಷನ್. ಆಸ್ಕರ್ ಫೆರ್ನಾಂಡಿಸ್ ನನಗೆ ಹೇಳಿದರು, ನೀವಂತ ಜನರಿಗೆ ಆಚೀಚೆ ಹೋಗಲಿಕ್ಕೆ ನಾವು ರೈಲ್ ಮಾಡಿದ್ದ, ನಾವು ಮಾಡಿದ್ದೆ ಇಂಡಸ್ಟ್ರಿಗೋಸ್ಕರವಾಗಿ. ಜಾಗವು ತುಂಬ ಕಡಿಮೆ ಸಿಗ್ತಿತ್ತು ಆ ಕಾಲದಲ್ಲಿ. ಹೌದು, ಎಲ್ಲ ಇಂಡಸ್ಟ್ರೀಸ್ ಬರೋದು ಇಲ್ಲಿ ಜಾಗ ತೆಗೆದುಕೊಳ್ಳೋದು. ಬಿರ್ಲಾ ಅವರು ಬಂದು ತಗೊಂಡ್ರು, ಮತ್ತು ಈಚೆಗಿದ್ದ ಉಷಾ ಇಸ್ಪ್ಯಾಟ್ನವರು ಬಂದು ಬ್ರಹ್ಮ ಅವರು ಇಡೀ ತಗೊಂಡ್ರು, ತೋಕೂರು ಇಡೀ ಅನ್ನೋ ಇನ್ನೊಬ್ಬರು ತಗೊಂಡ್ರು. ಹೀಗೆ 45 ಇಂಡಸ್ಟ್ರಿ, ಅದನ್ನು ನೋಡಿಯೇ ನಮಗೆ ಆಶ್ಚರ್ಯ ಆಯಿತು. ಕಾನೂನು ಪ್ರಕಾರವಾಗಿ ಜನರಿಗೆ ತಿಳಿಸಿ ಅವರು ಮಾಡಬೇಕಿತ್ತು, ಅದು ಯಾವುದು ನಡೀತಿರಲಿಲ್ಲ. ಇದು ಒಂದು 2-3 ತಿಂಗಳು ನಾನು ಅಭ್ಯಾಸ ಮಾಡಿದ ಮೇಲೆ 92ರಲ್ಲಿ ನಡೆದದ್ದು. ಆವಾಗ ಇವರು ಕಾನೂನನ್ನು ಕೈ ತೆಗೆದುಕೊಂಡು ಏನೇನು ಮಾಡ್ತಾ ಇದ್ದಾರೆ ರಾಜಕೀಯ ವ್ಯಕ್ತಿಗಳು ಮತ್ತು ಬ್ಯೂರೋಕ್ರೆಟ್ಸ್ ಎಲ್ಲ ಸೇರಿ ಅಂತ ನನಗೆ ನೋಡಿ ಆಶ್ಚರ್ಯ ಆಯಿತು. ಆವಾಗ ನಾನು ನಮ್ಮ ಡೀನ್ ಹತ್ರ ಹೋಗಿ ಒಂದು ಪರ್ಮಿಷನ್ ತಗೊಂಡೆ, ನಾನು ಸ್ವಲ್ಪ ಕಾಲ ಅಲ್ಲಿ ಫುಲ್ ಟೈಮ್ ವರ್ಕ್ ಮಾಡಬೇಕಾಗ್ತದೆ, ಇದು ಮಾಡಬೇಕು ಅಂತೇಳಿ ಪರ್ಮಿಷನ್ ಕೊಟ್ಟರು. ಆಯಿತು, ನೀವು ಅಲ್ಲಿಗೆ ಎಷ್ಟು ಕಾಲ ಹೋಗಿ ಕೂಡಲೇ ಅದಾದ ಮುಗಿದ ಕೂಡಲೇ ಬನ್ನಿ. ಮತ್ತು ಯಾವ ಇದರಲ್ಲಿ ನಾನು ಹೇಳಿದೆ, ನನ್ನದು ಸತ್ಯಾಗ್ರಹ ಇಲ್ಲ, ನನ್ನದು ಇದು ಇದು ಯಾವುದು ಅವೇರ್ನೆಸ್ ಪ್ರೋಗ್ರಾಮ್ ಅಷ್ಟೇ, ಮತ್ತು ಕಾನೂನಿನ ಪ್ರಕಾರ ಹೇಗೆ ಮಾಡುವಂಥದ್ದು, ಕೋರ್ಟ್ ಪ್ರಕಾರ ಹೇಗೆ ಮಾಡುವಂಥದ್ದು, ಅಷ್ಟಕ್ಕೆ ನನ್ನ ಸೀಮಿತ ಅಂತ. ಅಷ್ಟು ಸೀಮಿತ ಆದರೆ ಏನು ತೊಂದರೆ ಇಲ್ಲ ಅಂತ ಆಯಿತು. 92ರಿಂದ 96ರವರೆಗೆ ಅದಾಯಿತು. ಆ ಸೈಮಲ್ಟೇನಿಯಸ್ಲಿ ಈ ಮಾನವ ಹಕ್ಕುಗಳ ಸಮಸ್ಯೆಗಳು ಬರ್ತಾ ಇತ್ತು, ಅದು ಆಗ್ತಾ ಇತ್ತು. ಈಗ ಪರಿಸರ ಹೋರಾಟದ ಕೊನೆಗೂ ಅದು ಯಾವ ಹಂತಕ್ಕೆ ಪರಿಸರ ಹೋರಾಟಕ್ಕೆ 96ನೇ ಇಸ್ವಿಯಲ್ಲಿ ಇದು ಪ್ರಾರಂಭದಲ್ಲಿ ನಾನು ಹೇಳುವಂಥದ್ದು, ಅಷ್ಟರವರೆಗೆ ನನ್ನ ಹತ್ರ ಬಂದ ಒಂದು 40-50 ಜನ ಇದ್ದರು, ನಮ್ಮೊಟ್ಟಿಗೆ ಹೆಗಲಿಗೆ ಹೆಗಲು ಮಾಡ್ಕೊಂಡು ವರ್ಕ್ ಆಯಿತು. ಕೊನೆಗೆ ಆಚೀಚೆ ನೋಡುವಾಗ 4-5 ಜನ ಉಳ್ಕೊಂಡಿದ್ದಾರೆ. ಉಳಿದವರು ಎಲ್ಲಿ ಹೋಗಿದ್ದಾರೆ ಅಂತ ನೋಡಿದರೆ ಈ MRPL BASF ಅಲ್ಲಿ ಇಲ್ಲಿ ಎಲ್ಲ ಕಾಂಟ್ರಾಕ್ಟರ್ ಆಗಿ ಸೇರಿಕೊಂಡಿದ್ದಾರೆ. ಓ, ಅವರದ್ದು ಅಜೆಂಡಾ ಅದೇ ಇತ್ತು ಅಂತ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ ಅದು ಇದೇ ಅಂತ ಸಹ ನಾನು ಹೇಳ್ತಾ ಇರಲಿಲ್ಲ. ಅದದ್ದು ಹೌದು, ಅದರಿಂದ ನೇರವಾಗಿ ಧೈರ್ಯದಿಂದ ಹೇಳ್ತಾ ಇದ್ದೇನೆ. ಅವರೆಲ್ಲ ಅಲ್ಲಿದ್ದಾರೆ. ಹಾಗಾದರೆ ನಾವು ಯಾರಿಗೋಸ್ಕರ ಮಾಡಿದ್ದು, ಏನಂತ ಮಾಡಿದ್ದು? ಮತ್ತು ಒಂದು ಎರಡನೇದಾಗಿ, ನಾನು MRPL ವಿರೋಧಿಸಲಿಲ್ಲ, ಇಂಡಸ್ಟ್ರಿಯಲ್ಲಿ ವಿರೋಧಿಸಲಿಲ್ಲ. ನಮ್ಮದು 3 ಎಜೆಂಡಾ ಅಲ್ಲಿ. ಎಜೆಂಡಾ ನಂಬರ್ 1, ಪರಿಸರ ಹಾಳಾಗದಾಗೆ ನೋಡ್ಕೊಳ್ಳಿ ಒಂದು. ಎರಡನೇದು, ಪರಿಸರ ಹಾಳಾಗಿದ್ದಂದ್ರೆ ಏನು, ನೀವು ಇಲ್ಲಿಗೆ ಇಲ್ಲಿಂದ ಬಿಟ್ಟ ಈ ಅನಿಲ ಇದೆಯಲ್ಲ, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಆಗ್ಬೋದು, ಅದಾಗಿ ಹಾಗೆ ವೆಸ್ಟರ್ನ್ ಗಾರ್ಡ್ಸಿಗೆ ತೊಂದರೆ ಮಾಡಬೇಡಿ. ಪರಿಸರ ಸೂಕ್ಷ್ಮ ಪ್ರದೇಶ ಇಡೀ ಜಗತ್ತಿನ 32ರಲ್ಲಿ ಅದೊಂದು, ಅದನ್ನು ಮಾಡಬೇಡಿ ಅಂತೇಳಿ. ಶಿವರಾಮ್ ಕಾರಂತರು ಆ ವಿಚಾರದಲ್ಲಿ ಸವಿವರವಾಗಿ ಲೇಖನಗಳನ್ನು ಬರೆದಿದ್ದಾರೆ, ಅದನ್ನೆಲ್ಲವನ್ನು ನಮಗೆ ಕ್ಲಾಸ್ ತಗೊಂಡಿದ್ದಾರೆ. ಅದೊಂದು ಹಾಳಾಗಿದ್ದಾಗಿ ನಾವು ನೋಡಬೇಕು ಒಂದು. ಎರಡನೇದು, ಈ ಸಂತ್ರಸ್ತರಿದ್ದಾರಲ್ಲ ಅವರಿಗೆ ಪರಿಹಾರ ಮಾತ್ರ ಕೊಡಬೇಕು, ಸರಿಯಾದ ಪರಿಹಾರ ಕೊಡಬೇಕು, ಅದರಲ್ಲಿ ನಮಗೆ ಮುಲಾಜಿಲ್ಲ. ಹೌದು, ಅವ್ರ ಹತ್ರ ಸುಲಭದಲ್ಲಿ ತೆಗೆದುಕೊಂಡು ನೀವು ಅದು ಮಾಡೋದಲ್ಲ ಅಂತೇಳಿ. ಅದು ಎರಡನೇದು ಇದೆ ಈ ಉದ್ದೇಶ. ಮೂರನೇದು, ಹೆಚ್ಚಿನ ಅಂಶದಲ್ಲಿ ಎಂತ ಆಗ್ತಿರುತ್ತೆ ಅಂತ, ನಿಮಗೆ ಇಡೀ ನೀರನ್ನು ಸೀದಾ ಹೋಗಿ ಅರಬ್ಬಿ ಸಮುದ್ರಕ್ಕೆ ಬಿಡ್ತಾರೆ. ಅರಬ್ಬಿ ಸಮುದ್ರಕ್ಕೆ ಬಿಟ್ಟರೆ ಈಗ ಅಂದರೆ ಆ ಕಾಲದಲ್ಲಿ 800 ಕೋಟಿ ರೂಪಾಯಿದು ಎಕ್ಸ್ಪೋರ್ಟ್ ಆಗ್ತಿತ್ತು ಮಂಗಳೂರಿನಿಂದ ಮತ್ತು ಕಾರವಾರದಿಂದ ಮೀನುಗಳು.
ಅದಕ್ಕೆ ಭಾಳ ಮಾರ್ಕೆಟು ಯುರೋಪ್ ಕಂಟ್ರಿಗಳಲ್ಲಿ. ಆವಾಗ ಅದಕ್ಕೆ ಧಕ್ಕೆ ಬರಬಾರ್ದು, ಅದಕ್ಕೆ ಯಾರು ಎಂಥದ್ದು ಫೈನಾನ್ಸ್ ಮಾಡಿಲ್ಲ, ಯಾರು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ, ಅದು ತನ್ನಷ್ಟಕ್ಕೆ ಪ್ರಕೃತಿ ಕೊಟ್ಟ ಕೊಡುಗೆ, ಅದನ್ನು ನೀವು ಹಾಳು ಮಾಡಬಾರ್ದು ಅಂತ. ಈ ಮೂರಕ್ಕೆ ಮಾತ್ರ ನಾನು ಕೆಲಸ ಮಾಡಿದ್ದು, ಬೇರೆ ಎಂಥದ್ದು ಮಾಡಲಿಲ್ಲ. ಆವಾಗ ಪ್ರತಿಯೊಂದು ಕಂಪನಿಯವರು ಸರಿಯಾದ ಪೊಲ್ಯೂಷನ್ ಕಂಟ್ರೋಲ್ ಮೆಕ್ಯಾನಿಸಮ್ ಮಾಡ್ತಾರೆ, ಅದನ್ನು ಇಲ್ಲಿ ಮಾಡ್ತಾರೆ ಅಂತ. ಕಷ್ಟ ಬಂದದ್ದು ಯಾವಾಗ ಅಂತೇಳಿ 96ರ ನಂತರ. ನಿರಂತರವಾಗಿ ಅವರ ಮೇಲೆ ಕಣ್ಣಿಡೋದು ಯಾರು ಅಂತ ಗೊತ್ತಾಗಲಿಲ್ಲ. ಆದರೆ ಅಷ್ಟರವರೆಗೆ ಅವರು ಏನೇನು ಪೊಲ್ಯೂಷನ್ ಕಡಿಮೆ ಮಾಡಲಿಕ್ಕೆ ಏನೇನು ಸಲಕರಣೆಗಳನ್ನು, ಎಕ್ವಿಪ್ಮೆಂಟ್ಸನ್ನು, ಮೆಷಿನರಿಗಳನ್ನು ತಂದದ್ದುಂಟಲ್ಲ, ಅದಕ್ಕೆಲ್ಲ ನಾನು ಸಾಕ್ಷಿ. ಅದೆಲ್ಲ ಮಾಡಿದ್ದಾರೆ. ಮೇಂಟೆನೆನ್ಸ್ ಕಾಸ್ಟ್ ಉಂಟಲ್ಲ, ಕೋಟಿಗಟ್ಟಲೆ ಆಗ್ತದೆ. ಅದು ಮಾಡದಿದ್ದರೆ ಇಲ್ಲಿ ನೀವು ಹೇಳಿದ್ದೆಲ್ಲವೂ ಎಲ್ಲ ವೇಸ್ಟ್ ಆಗ್ತದೆ. ಹಾಗಾದರೆ ಏನು ಮಾಡುವುದು ಅಂತಾಯಿತು. ಮಂಗಳೂರಿನ ಫಿಷರೀಸ್ ಕಾಲೇಜಿನವರಿಗೆ ವಹಿಸಿಕೊಟ್ಟಿದ್ದು. ಮಂಗಳೂರಿನ ಫಿಷರೀಸ್ ಕಾಲೇಜಿಗೆ ದಿನ ಒಂದು ಸರ್ತಿ ಅಥವಾ ಎರಡು ಸರ್ತಿ ಅಥವಾ ಮೂರು ಸರ್ತಿ ವಿವಿಧ ಸ್ಪಾಟ್ಗಳಲ್ಲಿ ನೀವು ಅದನ್ನು ಟೆಸ್ಟ್ ಮಾಡಿಕೊಂಡು ರೆಕಾರ್ಡ್ ಮಾಡಬೇಕು ಅಂತ. ಅದರ ನಂತರ ಮಾನಿಟರ್ ಮಾಡುವ ವ್ಯವಸ್ಥೆ ಇರಲಿಲ್ಲ. ಯಾರು ಮಾನಿಟರ್ ಮಾಡಬೇಕು ಹೇಳಿ? ಅವರಿಗೆ ಮಾನಿಟರ್ ಮಾಡಬೇಕಾದ್ರೆ ಒಂದು ಕಮಿಟಿ ಬೇಕು, ಆ ಕಮಿಟಿಗೆ ಮಾನಿಟರ್ ಮಾಡಬೇಕು ಇನ್ನೊಂದು ಕಮಿಟಿ ಬೇಕು. ಎಷ್ಟು ಕಾಲ ನೀವು ಮಾಡಲಿಕ್ಕೆ ಸಾಧ್ಯ ಉಂಟಿದ್ದು? ಹೀಗಾಗಿ ಅಲ್ಲಿ ಒಂದು MRPL, ಇಲ್ಲಿ ಒಂದು ಕಾನ್ಸೆಂಟ್ರಿಕ್ಸ್ ಅಂತ ಇತ್ತು. ಈಗ ಪಡುಬಿದ್ರಿಯಲ್ಲಿ ಇಲೆಕ್ಟ್ರಿಸಿಟಿ ಜನರೇಟ್ ಆಗ್ತಾ ಉಂಟು. ಈ ಎರಡು ಮೋಸ್ಟ್ ಪೊಲ್ಯೂಟಿಂಗ್ ಇದು ಕಾರ್ಖಾನೆಗಳು, ಅದರಲ್ಲಿ ಸಾಕಷ್ಟು ಪೊಲ್ಯೂಷನ್ ಆಗ್ತಾಯಿದೆ, ಇವತ್ತು ಆಗ್ತಾಯಿದೆ. ಆದರೆ ಈಗ 4,000 ಕೋಟಿ ರೂಪಾಯಿಗಳನ್ನು ಅದರಲ್ಲಿ ವೆಚ್ಚ ಮಾಡಿದ ಮೇಲೆ ಅದನ್ನು ಹಿಂದೆ ತೆಗೆದುಕೊಳ್ಳುವಂತ ಹೇಳೋದು ಹೇಗೆ? ಆದರೂ ಅದು ಅಲ್ಲೆಲ್ಲಿ ಅಲ್ಲೆಲ್ಲಿ ಸಣ್ಣ ಸಣ್ಣ ಪರಿಸರ ಗುಂಪುಗಳು ಏನೋ ಮಾಡ್ತಾಯಿದ್ವಿ, ಅದಕ್ಕೆ ನಾನು ಮಾರ್ಗದರ್ಶನ ಆಗಿ ಇವತ್ತಿಗೂ ಕೆಲಸ ಮಾಡ್ತಾಯಿದ್ದೆ. ಬಟ್ ಅರಮಿ ಸಮುದ್ರಕ್ಕೆ ಬಿಡ್ತಾ ಇದ್ದಾರೆ. ಸಮುದ್ರಕ್ಕೆ ಬಿಡುವಂಥ ಮಾನಿಟರಿಂಗ್ ಆಗ್ತಾ ಇಲ್ಲ ಅಂತ ಹೇಳೋದು. ಸಮುದ್ರಕ್ಕೆ ಅವ್ರು ಮುಂಚಿನಲ್ಲಿ ಬಿಡಬೇಕು, ಇಲ್ಲಿ ಒಂದು ಚೀಲದಲ್ಲಿ ಹಾಕೊಳ್ಳೋದಾ? ಬಿಡುವ ಸಮುದ್ರಕ್ಕೆ ಬಿಡುವ ಮೊದಲು ಅದನ್ನು ಪ್ಯೂರಿಫೈ ಮಾಡಿ ಬಿಡಬೇಕು. ಪ್ಯೂರಿಫೈ ಅಂತ ಹೇಳಿದರೆ ಒಂದು ಸ್ಟ್ಯಾಂಡರ್ಡ್ ಉಂಟು. ಕ್ಲೋರಿನ್ ಇಷ್ಟೇ ಇರಬೇಕು, ಕ್ಯಾಡ್ಮಿಯಂ ಇಷ್ಟೇ ಇರಬೇಕು, ಕ್ರೋಮಿಯಂ ಇಷ್ಟೇ ಇರಬೇಕು, ಪಾದರಸಿ ಇಷ್ಟೇ ಇರಬೇಕು. ಇದೆಲ್ಲವನ್ನು ಲಿಮಿಟ್ ಅಂತ ಹೇಳ್ತಾರೆ, ಲಿಮಿಟ್ ಅಕ್ಸೆಪ್ಟೆಡ್ ಲಿಮಿಟ್ಸ್, ಅಷ್ಟಕ್ಕೆ ತಂದುಕೊಂಡು ಅವ್ರು ಬಿಡಬೇಕು ಅಂತ ಉಂಟು. ಅದು ಆಗ್ತಾ ಇದೆಯೋ ಇಲ್ವೋ ಅಂತ ನೋಡೋದು ಯಾರು? ಅದು ಇವತ್ತಿಗೂ ಆ ಪ್ರಶ್ನೆಗೆ ಉತ್ತರ ಇಲ್ಲ. ಈಗ ಅವರೆಲ್ಲ ಮಾಡ್ತಾರೆ ಅಂತೇಳಿ ನಾವು ಎಣಿಸ್ಬೇಕು. ಯಾಕೆಂದರೆ ಫಿಷರೀಸ್ ಕಾಲೇಜ್ನವರು ಸರಿಯಾಗಿ ಮಾಡ್ತಾರೆ ಇಲ್ವೋ ಅಂತೇಳಿ ಸರ್ಕಾರದವರು ಆಡಿಟ್ ಮಾಡಬೇಕು. ಈಗ ಅದಕ್ಕೆ ನಮಗೆ ಸರಿಯಾದ ಒಂದು ಮಾರ್ಗದರ್ಶನ ಕೊಡುವ ಒಂದು ಸಂಸ್ಥೆ ಇಲ್ಲ ಇಲ್ಲಿ. ಈಗ ನೋಡಿ, ಉದಾಹರಣೆಗೆ ಹೇಳ್ತೇನೆ, ಮುಂಬೈಯಲ್ಲಿ ಯಾರು ಮೀನು ತಿನ್ನೋದಿಲ್ಲ. ಅಲ್ಲಿದ್ದು ಇಡೀ ಮುಂಬೈದು ಕೋಸ್ಟ್ ಎಲ್ಲ ಹಾಳಾಗಿ ಹೋಗಿದೆ. ಸೇಮ್ ಥಿಂಗ್ ಹ್ಯಾಸ್ ಹ್ಯಾಪನ್ ಇನ್ ಕಲ್ಕಟ್ಟಾ. ವಿಶಾಖಪಟ್ಟಣದಲ್ಲಿ ಸಹ ಹಾಗೆ ಆಗಿದೆ. ಅದಾಗಲೇಬೇಕು. ಸಾವಿರ ಸಾವಿರ ಟನ್ ಇಲ್ಲಿ ಕಲ್ಲಿದ್ದಲ್ಲಿ ಉರಿಸುವಾಗ ಮತ್ತೆ ಅದು ಆಗದೇ ಇರ್ತದ? ಕಡಿಮೆ ಅಂತೇಳಿದರೆ 15-16 ಟನ್ ಪ್ರತಿ ದಿವಸ ಇದು ಸೇರ್ತಾ ಉಂಟು ಸಮುದ್ರಕ್ಕೆ ಸೇರ್ತಾ ಉಂಟು. ಅಷ್ಟು ಟನ್ ಅಥವಾ ಅಷ್ಟು ಲೀಟರ್ಸ್ ನೀವು ಹೇಳಿ, ಅಷ್ಟನ್ನು ಸೇರುವಾಗ ಅದರಲ್ಲಿ ಎಂತೆಂತ ಉಂಟು ಅಂತ ಮಾನಿಟರ್ ಆಗ್ತದಾ ಇಲ್ವಾ ಅಂತ ಪ್ರಶ್ನೆ. ಆದರೆ ಆಗ ಬರೆದ ಲೇಖನದಲ್ಲಿ ಇದು ಮಾಡದೇ ಇದ್ದರೆ ಹೀಗೀಗೆ ಆಗ್ತದೆ ಅಂತ ಅದು ಈಗ ಲಕ್ಷಣ ತೋರ್ತಾ ಬರ್ತಾ ಉಂಟು. ಎಂಡೋಸಲ್ಫಾನ್ನಂತಹ ಅಂಗವಿಕಲರು ಪಡುಬಿದ್ರಿ ಏರಿಯಾದಲ್ಲಿ ಹುಟ್ಟಿಕೊಳ್ತಾ ಇದ್ದಾರೆ, ಅದನ್ನು ನಾವು ಗಮನಿಸಿದ್ದೇನೆ. ಈ ಕೋಲ್ನಿಂದ, ಈ ಕೋಲ್ ಉರಿಸಿದ್ರಿಂದ ನನಗೆ ಈಗ ಎಕ್ಸಾಕ್ಟ್ಲಿ ಹೇಳ್ತಾ ಬರಲಿಲ್ಲ. ಎಷ್ಟು ಟನ್ ಪರ್ ಡೇ ಸಾಮಾನ್ಯ ಇದರ ವ್ಯಾಪ್ತಿ ಎಷ್ಟು? ಏನು ಈಗ ಪಡುಬಿದ್ರಿಯ ಆಚೆ ಈಚೆ ವ್ಯಾಪ್ತಿ ಎಷ್ಟು? ಇದು ಸಾಧಾರಣ ಒಂದು 20-25 ಕಿಲೋಮೀಟರ್ ಆಚೆ, 25 ಕಿಲೋಮೀಟರ್ ಈಚೆ, 25 ಅದು ಮೂರನೇದು ವೆರಿ ಇಂಪಾರ್ಟೆಂಟ್. ಯಾಕಂದರೆ ಅಲ್ಲಿ ಹೊರಗೆ ಬರುವಂಥ ಅನಿಲಗಳು ಇದೆಯಲ್ಲ, ಅದು ಅದು ನೇರವಾಗಿ ವೆಸ್ಟರ್ನ್ ಘಾಟ್ಸಿಗೆ ಹೋಗ್ತಾ ಉಂಟು. ವೆಸ್ಟರ್ನ್ ಘಾಟ್ಸಿಂದ ಆಚೆ ಹೋಗ್ತಾ ಇಲ್ಲ ಅದು. ಯಾಕಂದರೆ ವೆಸ್ಟರ್ನ್ ಘಾಟ್ ಸಾಧಾರಣ ಇರುವ ಹೈಟ್ ನೋಡಿ, ಅದಕ್ಕೆ ಮೋಡದಕ್ಕಿಂತ ಎತ್ತರ ಇರೋದ್ರಿಂದ ಅದು ಅಲ್ಲೇ ಆಗಿ ಸೆಟ್ಲ್ ಆಗಿ ವೆಸ್ಟರ್ನ್ ಘಾಟ್ಸ್ ಕೊಲಾಪ್ಸ್. ವೆಸ್ಟರ್ನ್ ಘಾಟ್ಸ್ ಇದ್ದು ಮಣ್ಣಿನ pH ಅಂತ ಎಸಿಡಿಟಿ ಅಂತ ಹೇಳ್ತೇವೆ ನಾವು, ಎಸಿಡಿಟಿ ಜಾಸ್ತಿ ಆಗ್ತಾ ಇದೆ. ಎಸಿಡಿಟಿ ಜಾಸ್ತಿ ಆದರೆ ಏನಾಗ್ತದೆ ಅಂತ ಹೇಳುವಾಗ ಎಲೆಗಳು ಉದುರ್ತವೆ. ಎಲೆಗಳು ಉದುರಿದ್ರೆ ಏನಾಗ್ತದೆ ಅಂತ ಹೇಳಿದರೆ ಮರದ ವಾಟರ್ ಕ್ಯಾರಿಂಗ್ ಕೆಪ್ಯಾಸಿಟಿ ಉಂಟಲ್ಲ ಅದು ಕುಗ್ಗುತ್ತದೆ. ವಾಟರ್ ಕೆಪ್ಯಾಸಿಟಿ ಕುಗ್ಗಿದಾಗ ಏನಾಗ್ತದೆ ಅಂತೇಳಿದರೆ ತುಂಗಭದ್ರಾ ನದಿ ಇಲ್ಲ, ಕಾವೇರಿ ನದಿ ಇಲ್ಲ, ಈ ಎರಡು ಹುಟ್ಟಿಕೊಳ್ಳೋದು ವೆಸ್ಟರ್ನ್ ಘಾಟ್ಸ್ನಲ್ಲಿ. ಹೌದು, ಅದಕ್ಕಾಗಿ ಮುಂಚಿನಿಂದಲೂ ಹೇಳಬೇಕಾಗ್ತದೆ ಕಾವೇರಿ ಡಿಸ್ಪ್ಯೂಟನ್ನು ನೀವು
ಖತಮ್ ಮಾಡಬೇಕಂತಾದ್ರೆ ಏನು ಮಾಡಬೇಕಾಗಿಲ್ಲ, ಇಲ್ಲಿ ಇಂಡಸ್ಟ್ರಿ ಹಾಕ್ಬಿಡಿ, ಕಾವೇರಿ ನೀರಲ್ಲಿ ಅದ್ಬಿಡಿ ಸ್ವೀಟಲ್ಲಿ. ಆದ್ದರಿಂದ ಅದನ್ನು ಸಹ ಇವತ್ತಿಗೂ ಸಹ ಅದನ್ನು ರಕ್ಷಣೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅಲ್ಲೆಲ್ಲೆಲ್ಲಿ ರಸ್ತೆಗಳನ್ನು ಮಾಡ್ತಾ ಇದ್ದಾರೆ, ಅಲ್ಲೆಲ್ಲಿ ತೂತು ಕೊರಿತಾ ಇದ್ದಾರೆ, ಅದನ್ನು ಎತ್ತಿನ ಹೊಳೆ ಪ್ರೋಗ್ರಾಮ್ ಅಂತೇಳಿ ಅಲ್ಲಿಗೆ ಅನ್ಸೈಂಟಿಫಿಕ್ ಪ್ರೋಗ್ರಾಮ್ಸ್ ಎಲ್ಲ ಹಾಕ್ತಾ ಇದ್ದಾರೆ. ಆದರೆ ಇದನ್ನೆಲ್ಲ ನೋಡ್ಕೊಳ್ಳಿಕ್ಕೆ ಸಣ್ಣ ಸಣ್ಣ ಗುಂಪುಗಳಿವೆ. ಅಲ್ಲಿ ಶಶಿಧರ್ ಶೆಟ್ಟಿ ಅಂತ ಮಂಗಳೂರಿನಲ್ಲಿದ್ದಾರೆ, ಮತ್ತು ದಿನೇಶ್ ಹೊಳ್ಳ ಅಂತಿದ್ದಾರೆ. ವೆಸ್ಟರ್ನ್ ಘಾಟ್ ರಕ್ಷಣೆಗೆ ತಮ್ಮ ಜೀವನವನ್ನೇ ಮುಡಿಪಾಗಿ ಇಟ್ಟಿದ್ದಾರೆ. ಆದರೆ ಅವರು ಸಣ್ಣ ಪ್ರಮಾಣದಲ್ಲಿ ಏನು ಮಾಡಲಿಕ್ಕೆ ಆಗ್ತದೆ? ಸರಿಯಾದ ಸಿಗಬೇಕಾದ ಜನ ಬೆಂಬಲ ಅವರಿಗೆ ಸಿಗ್ತಾ ಇಲ್ಲ. ಅದೇ ನಾನು ಹೇಳ್ತಾ ಇರೋದು, ಅವರಿಗೆ ಎಷ್ಟು ಜನ ಬೆಂಬಲ ಸಿಗಬೇಕಿತ್ತು ಅದು ಸಿಗ್ತಾ ಇಲ್ಲ. ತಮ್ಮಷ್ಟಕ್ಕೆ ಏನು ಮಾಡ್ತಾ ಇದ್ದಾರೆ, ಅದು ಭಾಳ ಸಣ್ಣ ಮಟ್ಟ ಆಯಿತು. ಈ ಸಮಸ್ಯೆ ಅಗಾಧತೆಯನ್ನು ನೋಡಿದರೆ ಅದು 10 ಪಾಲು ಜಾಸ್ತಿ ಆಗಿರಬೇಕಿತ್ತು. ಆದ್ದರಿಂದ ನಾನು ಹೇಳೋದು, 92ರವರೆಗೆ ಆಂದೋಲನ ಆಯಿತು, 92ರಿಂದ 96ರವರೆಗೆ ಪರಿಸರ ಆಂದೋಲನ ಆಯಿತು. ಆ ಪರಿಸರ ಆಂದೋಲನದಲ್ಲಿ ಬಳಗೆದಾರರ ವೇದಿಕೆ ಬಂದಿದ್ದು ಸರ್ವೆಲ್ ನಿಲ್ಲಿಸಿ ನಡೀತಾ ಇತ್ತು. ಅದು ಅದಷ್ಟಕ್ಕೆ ನಡೀತಾ ಇತ್ತು. ಆದರೆ ಅದು ಮೇಜರ್ ರೋಲ್ ಆಯಿತು ನಮಗೆ. ಫುಲ್ ಟೈಮ್ ಕೆಲಸ ಮಾಡಬೇಕಾದ ವ್ಯವಸ್ಥೆ ಬಂತು. ಆಗ ಫೈನಾನ್ಷಿಯಲಿ ತುಂಬ ನಮಗೆ ತೊಂದರೆ ಆದದ್ದು ಇದೆ ಈ ಎರಡು ಆಂದೋಲನಗಳಿಂದಾಗಿ. ನೀವು ಲಾಸಪ್ಪೆಯಲ್ಲಿ ಹೋಗಿದ್ರೆ ಕಾಣುತ್ತೆ. ಹೌದು, ನಿಮ್ಮ ರಿಸೋರ್ಸ್ ತುಂಬ ಕಡಿಮೆ ಆಯಿತು ಆವಾಗ. ಆದರೂ ಆ ಸ್ಪಿರಿಟ್ನಲ್ಲಿ ಅದು ಕೆಲಸ ಆಯಿತು. ಜನರೇ ಬರ್ತಾ ಇದ್ರು, ತಮ್ಮ ಕೆಲಸವನ್ನು ಮಾಡಿಸ್ಕೊಳ್ತಾ ಇದ್ರು, ಮಾರ್ಗದರ್ಶನ ಪಡೀತಾ ಇದ್ರು, ಅದೆಲ್ಲ ಆಗ್ತಾ ಇತ್ತು. ಹಾಗೆ ಇದು 96ರ ನಂತರ ಮಾನವ ಹಕ್ಕುಗಳ ಈ ಆಂದೋಲನ, ರಕ್ಷಣಾ ಆಂದೋಲನ ಭಾಳ ಸ್ಪೀಡ್ ತಗೊಂಡಿತ್ತು. ಅಲ್ಲಿ ಪರಿಸರದ ಒಂದು ಅಧ್ಯಾಯ ಮುಗಿದ ಮೇಲೆ ಇಲ್ಲಿಗೆ ಫುಲ್ ಟೈಮ್ ಮನಸ್ಸು ಕೊಡಲಿಕ್ಕೆ ಆಯಿತು. ಅದರಿಂದ ಅಲ್ಲಿಂದ 2008ವರೆಗೆ ಸಾಧಾರಣ ಒಂದು 12 ವರ್ಷಗಳ ಕಾಲ ಬಹಳ ಅದ್ಭುತವಾಗಿ ಒಂದು ದಿವಸಕ್ಕೆ ನಮಗೆ ಆನ್ ಎವರೇಜ್ 5ರಿಂದ 6 ಮೇಜರ್ ಕಂಪ್ಲೇಂಟ್ಸ್ ಬರೋದು. ಓಕೆ, 5ರಿಂದ 6 ಅಂತ ಹೇಳಿದ ವರ್ಷಕ್ಕೆ ಎಷ್ಟಾಯಿತು ನೋಡಿ. ಅದು ನಮ್ಮ ರಿಸರ್ಚ್ ಇದರಲ್ಲಿ ನಾನು ನೋಡ್ತಾ ಇರ್ತೀನಿ, ಅದು ಎಲ್ಲೆಲ್ಲಿ ಜಾಸ್ತಿ ಆಯಿತು ಅಂತ. ಅದು 97ರಿಂದ ಜಾಸ್ತಿ ಆದದ್ದು. 2008ರವರೆಗೆ ಆಯಿತು. 2008ಕ್ಕೆ ನನ್ನ ಆರೋಗ್ಯ ತುಂಬ ಕೆಟ್ಟಿತು. ಆಗ ವೈದ್ಯರು ಹೇಳಿದರು, ನೀವು ರೆಸ್ಟ್ ತಗೊಳ್ಳೇಬೇಕೀಗ, ಇನ್ನೂ ಅದಕ್ಕೆ ತಗೊಳ್ಳಿಕ್ಕೆ ಆಗ್ತಾಯಿಲ್ಲ ಅಂತ ಹೇಳಿದ ಮೇಲೆ 2008ನಲ್ಲಿ ನಾನು ಸ್ವಲ್ಪ ಇದು ತಗೊಂಡು ಹಿಮಾಚಲ ಪ್ರದೇಶಕ್ಕೆ ಹೋಗಿ 2-3 ವರ್ಷ ಅಲ್ಲಿದ್ದೆ. ಆಗ ನಮಗೆ ದಿವಸಕ್ಕೆ 6-8 ಪ್ರಕರಣಗಳು ಬರಲಿಕ್ಕೆ ಶುರುವಾಯಿತು. ಅದರ ಮಧ್ಯದಲ್ಲಿ ಕೆಲವು ಅಸಾಮಾನ್ಯ ಸಮಸ್ಯೆಗಳು ಬರೋದು. ಅದರಲ್ಲಿ ಒಂದು ಹಕ್ಕು ಇರಲಿಲ್ಲ. 98ರಲ್ಲಿ ಬಂದದ್ದು, 99ರಲ್ಲಿ ಬಂದದ್ದು ಎಂಡೋಸಲ್ಫಾನ್. ಈ ಎರಡು ಇಡೀ ನಮ್ಮ ಆಂದೋಲನವನ್ನು ರಾಷ್ಟ್ರಾದ್ಯಂತ ಪಸರಿಸಲಿಕ್ಕೆ ಕಾರಣ ಆದದ್ದು ಈ ಎರಡು. ಹಕ್ಕು ಇಲ್ಲ ಒಂದು ಸ್ವಲ್ಪ ಡಿಟೇಲ್ ಆಗಿ ಹೇಳಿ. ಪ್ರಿಯರೇ, ಇಲ್ಲಿಯವರೆಗೆ ರವೀಂದ್ರನಾಥ್ ಶಾನ್ಭಾಗರು 1992ರಿಂದ 1996ರವರೆಗೆ ನಿರಂತರವಾಗಿ ಕೋಸ್ಟಲ್ ಕರ್ನಾಟಕದ ಉಳಿವಿಗಾಗಿ ಪರಿಸರ ಹೋರಾಟವನ್ನು ತೀವ್ರಗೊಳಿಸ್ತಾರೆ, ಮಾಡ್ತಾರೆ. ಬರುವ ಕಾರ್ಖಾನೆಗಳಲ್ಲಿ ಪರಿಸರಕ್ಕೆ ಹಾನಿ ಮಾಡುವಂಥ ಅಂಶವನ್ನು ತಡೆಗಟ್ಟುವುದು ಹೇಗೆ, ಅದನ್ನು ಪ್ಯೂರಿಫೈಡ್ ಮಾಡಿ ಅದನ್ನು ಪರಿಸರಕ್ಕೆ ಬಿಡುವುದು ಹೇಗೆ, ಅದಕ್ಕೆ ಯಾವ್ಯಾವ ರೀತಿಯ ಮಷಿನರಿಗಳನ್ನು ಅಳವಡಿಸಬೇಕು, ಅವೆಲ್ಲದರ ಮೂಲಕ ಅವರು ತಥಾಕಥಿತವಾದಂಥ ಹೋರಾಟವನ್ನು ಮಾಡ್ತಾರೆ. ಮತ್ತು ಕಾರ್ಖಾನೆಯ ಬ್ರಹ್ಮರಾಕ್ಷಸರನ್ನು ಮಣಿಸ್ತಾರೆ, ಪರಿಸರಕ್ಕೆ ಹಾನಿಯಾಗದೇ ಇದ್ದ ರೀತಿಯಲ್ಲಿ ಯಾವ್ಯಾವ ಒಂದು ಇಕ್ವಿಪ್ಮೆಂಟ್ಗಳನ್ನು ಹಾಕಿ ಅದನ್ನು ಒಂದು ಪರಿಷ್ಕರಿಸಿ ಬಿಡುವಂಥ ಕೆಲಸಕ್ಕೂ ಮುಂದೆ ಮಾಡ್ತಾರೆ. ಆದರೆ ದುರಂತ ಅಂತಂದರೆ ಪ್ರಾಯಶಃ ಇವತ್ತು ಮಷಿನರಿಗಳಿದೆ, ಆದರೆ ಯಾವುದೇ ರೀತಿಯಲ್ಲಿ ಅದು ಕೆಲಸ ಮಾಡ್ತಾ ಇಲ್ಲ, ಅದರ ಮಾನಿಟರ್ ಮಾಡುವಂಥ ವ್ಯವಸ್ಥೆ ಕೂಡ ಆಗ್ತಾ ಇಲ್ಲ. ಪ್ರಾಯಶಃ ಎಲ್ಲ ದುರಂತವನ್ನು ಹಡೆತಾ ಇರುವಂಥ ಕಾರ್ಖಾನೆಗಳು ಇವತ್ತು ಪರಿಸರಕ್ಕೆ ವಿನಾಶವನ್ನೇ ಮಾಡ್ತಾ ಇದೆಯೇನೋ ಗೊತ್ತಿಲ್ಲ. ಆದರೆ ಆವತ್ತು ಮಾತ್ರ ರವೀಂದ್ರನಾಥ್ ಶಾನ್ಭಾಗ್ರವರು ಒಂದು ಅದ್ಭುತವಾದಂಥ ಇನ್ಫ್ರಾಸ್ಟ್ರಕ್ಚರನ್ನು ಹಾಕ್ಕೊಳ್ಳಿಕ್ಕೆ ಮುಂದಾದರು. ಬಳಕೆದಾರರ ವೇದಿಕೆಯ ಬಹಳ ದೊಡ್ಡ ಶ್ರೇಯಸ್ಸೇನು ಅಂತಂದರೆ ಅಲ್ಲಿ ಆದಂಥ ಹೋರಾಟದ ಯಶಸ್ಸನ್ನು ಬಳಕೆದಾರರ ವೇದಿಕೆ ತನ್ನದು ಅಂತ ಭಾವಿಸ್ತಿಲ್ಲ. ಬಳಕೆದಾರರ ವೇದಿಕೆ ಯಾವತ್ತೂ ಹೋರಾಟ ನಿಮ್ಮದು, ಬೆಂಬಲ ನಮ್ಮದು,
ಅದರಿಂದ ಬಂದಂಥ ಶ್ರೇಯಸ್ಸು ಯಶಸ್ಸು ಎಲ್ಲವೂ ಅದು ಕೂಡ ನಿಮ್ಮದೇ. ಅಂದರೆ ಈ ಸಿದ್ಧಾಂತ ಅಳವಡಿಸ್ಕೊಂಡಿದ್ದರಿಂದಲೇ ಬಳಕೆದಾರರ ವೇದಿಕೆ 4.5 ದಶಕಗಳ ಕಾಲ 38,000ಕ್ಕೂ ಹೆಚ್ಚು ಕೇಸ್ಗಳನ್ನು ಅತ್ಯಂತ ಅದ್ಭುತವಾಗಿ ಪರಿಹಾರ ಮಾಡುವುದರ ಜೊತೆಗೆ ಸಂತ್ರಸ್ತರಿಗೂ ಪರಿಹಾರವನ್ನು ಕೊಡಿಸುವುದು ಮತ್ತು ಬಳಕೆದಾರರ ವೇದಿಕೆಯ ಮೂಲಕ ಇಡೀ ಸಮಾಜದ ಬೇರೆ ಬೇರೆ ಭಾಗಗಳಲ್ಲಿ ಒಂದು ಚಳವಳದ ಪ್ರಜ್ಞೆಯನ್ನು, ಹಕ್ಕಿನ ಪ್ರಜ್ಞೆಯನ್ನು ಹುಟ್ಟುಹಾಕಲಿಕ್ಕೆ ಸಾಧ್ಯ ಆಯಿತು. ಮುಂದಿನ ಕಂತಲ್ಲಿ ಅಕ್ಕು ಮತ್ತು ಲೀಲಾ ಅನ್ನುವಂಥವರು 15 ರೂಪಾಯಿಗೆ 4.5 ದಶಕಗಳ ಕಾಲ 47 ವರ್ಷಗಳ ಕಾಲ ಒಂದು ಪಾಯ್ಖಾನೆ ತೊಳೆದಂಥದ್ದು, ಶಾಲೆಯನ್ನು ಟ್ರೈನಿಂಗ್ ಸ್ಕೂಲನ್ನು ಸ್ವಚ್ಛಗೊಳಿಸಿದಂಥ ಒಂದು ಕಥೆಯನ್ನು ನೀವು ಕೇಳ್ತೀರಿ. ಹೃದಯ ಕರಗತ್ತೆ, ಮನುಷ್ಯತ್ವ ನಾಚುತ್ತೆ. ಅದರ ಜೊತೆಗೆ ನಮ್ಮ ದೇಶ ಇಂಥ ಒಂದು ಕನಿಷ್ಠ ಮಟ್ಟದ ಅಮಾನುಷವಾದಂಥ ಒಂದು ಆಡಳಿತವನ್ನು ನಡೆಸ್ತಾ ಇದೆಯೇ ಅನ್ನುವಂಥ ಒಂದು ಸಂದೇಹವು ನಿಮಗೆ ಬರಲಿಕ್ಕಿದೆ. ಆ ಒಂದು ಅಪರೂಪದ ಕಥೆಗೆ ಮುಖ ಮಾಡುವ ಮೊದಲು ನಮಸ್ತೆ.